ಸ್ಕೋಡಾ ವಾಕ್ಸ್ ವ್ಯಾಗನ್ ಆಡಿ ವೆಹಿಕಲ್ಸ್ ನೋಡೋರು ಒಂದು ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. 8 ಏರ್ ಬ್ಯಾಗ್ಸ್, ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್, 8-way ಸೀಟ್ ಪವರ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ ನಿಮ್ಗೆ. ಫೈನಲ್ ಬಂದ್ಬಿಟ್ಟು 750,000 ಮಾಡ್ಕೊಡ್ತೀನಿ. 2017 ಮಾಡಲ್ ಸೆಕೆಂಡ್ ಓನರ್, ಗಾಡಿ ಬರೆ ಬಂದ್ಬಿಟ್ಟು 92,000 ಓಡಿದೆ ಸರ್. ಇದು ನೀವು ನೋಡ್ತಾ ಇರೋದು ಮಿಟ್ಸುಬಿಷಿ ಪಜೆರೋ ಸ್ಪೋರ್ಟ್ಸ್ 4x4 ವೆಹಿಕಲ್. ಫೈನಲ್ ಟು ಫೈನಲ್ ನಿಮ್ಗೆ 7,95,000 ಮಾಡ್ಕೊಡ್ತೀನಿ. ಫೈನಲ್ ಒಂದು 3,65,000 ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,75,000 ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ ನಿಮ್ಗೆ 5,10,000 ಮಾಡ್ಕೊಡ್ತೀನಿ. ಆಲ್ಟೋಗಿಂತ ಕಡಿಮೆ ಪ್ರೈಸ್ ಕೊಡ್ತೀನಿ, 99,000 ಕೊಡಿ ತಗೊಂಡು ನೋಡಿ ಸರ್ ಗಾಡಿ. ಫೈನಲ್ ಟು ಫೈನಲ್ 3,25,000 ಮಾಡ್ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 2,45,000 ಮಾಡ್ಕೊಡ್ತೀನಿ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವು ಇವತ್ತು ಹೌಸ್ ಆಫ್ ಕಾರ್ಸ್ 2ನಲ್ಲಿ ಇದ್ದೀವಿ. ಇದರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಮತ್ತು ವಿಡಿಯೋ ಡಿಸ್ಪ್ಲೇ ಮೇಲೆ ಬರ್ತಾನೆ ಇರುತ್ತೆ. ಸೊ ಹೌಸ್ ಆಫ್ ಕಾರ್ಸ್ 1ನಲ್ಲಿ ನಿಮಗೆ ಲೋ ಬಜೆಟ್ ವೆಹಿಕಲ್ಸ್ ಸಾಕಷ್ಟು ಇರುತ್ತೆ. ಹೌಸ್ ಆಫ್ ಕಾರ್ಸ್ 2ಅಲ್ಲಿ ಮಿಡ್ ರೇಂಜ್ ವೆಹಿಕಲ್ಸ್ ಮತ್ತು ಲಕ್ಸುರಿ ಪ್ರೀಮಿಯಂ ವೆಹಿಕಲ್ಸ್ ಇಲ್ಲಿ ಜಾಸ್ತಿ ಇದೆ. ಸೊ ಇವತ್ತು ನಿಮಗೆ ಒಂದು ಲೋ ಬಜೆಟ್ ಅಲ್ಲಿ ಅಂದರೆ ಸ್ಕೋಡಾ ವಾಕ್ಸ್ ವ್ಯಾಗನ್ ಆಡಿ ವೆಹಿಕಲ್ಸ್ ನೋಡೋರು ಒಂದು ಲೋ ಬಜೆಟಲ್ಲಿ ಬೇಕು ಅಂದರೆ ಇಲ್ಲಿಗೆ ಬನ್ನಿ. ಪ್ರತಿಯೊಂದು ಗಾಡಿಗಳು ಸಿಗುತ್ತೆ. ಇವತ್ತು ನೋಡ್ತಿರ್ಬೋದು ಒಂದು ಸುಮಾರು ಒಂದು 7-8 ಸ್ಕೋಡಾ ವಾಕ್ಸ್ ವ್ಯಾಗನ್ ಗಾಡಿ ಜೊತೆಗೆ ಎಸ್ ಯು ವಿ ವೆಹಿಕಲ್ಸ್ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಸೊ ಹಾಗೆ ಇವತ್ತು ನಮ್ಮ ಜೊತೆ ಅಬ್ದುಲ್ ಅದಿರೆ ಸರ್, ನಮಸ್ತೆ. ಸೊ ಇವತ್ತು ಎಷ್ಟು ವೆಹಿಕಲ್ಸ್ ಇದೆ, ಯಾವ್ಯಾವ ಇದೆ ಸರ್? ಸರ್, ಇವತ್ತು ನಮ್ಮ ಹತ್ರ ಜಾಸ್ತಿ ಇರೋದು ಜರ್ಮನ್ ಕಂಪ್ನೀಸ್, ಎಲ್ಲ ವಾಕ್ಸ್ ವ್ಯಾಗನ್ ಮತ್ತು ಸ್ಕೋಡಾ ರಾಪಿಡ್. ಎಸ್ ಯು ಅಲ್ಲಿ ನಿಮಗೆ ಸುಮಾರು ಆಪ್ಷನ್ಗಳಿದ್ದಾವೆ. ಎಕ್ಸ್ ಯು ವಿಗಳಿದೆ, ಸಿಂಗಲ್ ಓನರ್ದು, ರೆಕ್ಸಾನ್ಗಳಿದೆ, ಕಾಂಪ್ಯಾಕ್ಟ್ ಎಸ್ ಯು ಅಲ್ಲಿ ನಿಮಗೆ ಬಿ ಎಂ ಡಬ್ಲ್ಯೂ, ಆಡಿ Q5, X1 ಎಲ್ಲ ಇದೆ ಸರ್. ಸೊ ತುಂಬ ಜನ ಒಂದು ಲೋ ಬಜೆಟ್ ಒಂದು 5-6-7 ಲಕ್ಷದಲ್ಲಿ ಒಂದು ಸ್ಕೋಡಾ ವಾಕ್ಸ್ ವ್ಯಾಗನ್ ಕಾರ್ ತಗೋಬೇಕು ಅಂತ ತುಂಬ ಜನ ಆಸೆ ಇರುತ್ತೆ. ಇಲ್ಲಿ ಎಲ್ಲರಿಗೂ ಲೋನ್ ಕೂಡ ಮಾಡಿಕೊಡ್ತಾರೆ. ಬೆಂಗಳೂರು ಸುತ್ತಮುತ್ತ 100 ಕಿಲೋಮೀಟರ್ಸ್ ರೌಂಡ್ ಸರೌಂಡಿಂಗ್ ಇದ್ದವರಿಗೆ ವಿತಿನ್ 1 ಡೇ ಒಳಗಡೆ ಲೋನ್ ಮಾಡಿಕೊಡ್ತಾರೆ. ಔಟ್ ಆಫ್ ಬ್ಯಾಂಗ್ಳೂರು ಇಡೀ ಕರ್ನಾಟಕದ ಒಳಗಡೆ ಎಲ್ಲೇ ಇದ್ದರೂ ಲೋನ್ ಮಾಡಿಸ್ಕೊಡ್ತಾರೆ. ಬಟ್ ಟೈಮ್ ಬೇಕಾಗುತ್ತೆ, ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಸೊ ಪ್ರತಿಯೊಂದು 1x1 ಎಕ್ಸಾಕ್ಟ್ ಡೀಟೇಲ್ಸ್ ಜೊತೆಗೆ ಫುಲ್ ಗಾಡಿ ಇಂಟೀರಿಯರ್ ಎಲ್ಲ ತೋರಿಸ್ಕೊಂಬರ್ತೀವಿ, ಬನ್ನಿ. ಫ್ರೆಂಡ್ಸ್, ಫಸ್ಟ್ ವೆಹಿಕಲ್ಲೇ ನಮ್ಮ ಮುಂದೆ ಒಂದು ವಾಕ್ಸ್ ವ್ಯಾಗನ್ ಜೆಟ್ಟ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ವಾಕ್ಸ್ ವ್ಯಾಗನ್ ಜೆಟ್ಟ ಹೈಲೈನು, ಡೀಸೆಲ್ ಆಟೋಮೆಟಿಕ್ಕು. 2011 ಮಾಡಲ್ ಸಿಂಗಲ್ ಓನರು, ಗಾಡಿ ಬರೀ ಬಂದ್ಬಿಟ್ಟು 1 ಲ್ಯಾಕ್ ಚಿಲ್ಲರೆ ಓಡಿದೆ ಅಷ್ಟೇ. ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸು, ABS, DSG ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ನಿಮಗೆ, 2 ಲೀಟರ್ ಇಂಜಿನ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್. ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಸನ್ರೂಫ್ ಹೊಂದಿಲ್ಲ ಈ ವೆಹಿಕಲ್, ಅದು ಬಿಟ್ಟರೆ ಎಲ್ಲ ಫೀಚರ್ಸ್ ಇದೆ. ಒಂದು ರೋಡ್ ಕಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು, ಬಾಡಿ ಕೂಡ ಹಂಗೆ ಗಟ್ಟಿಯಾಗಿರುತ್ತೆ. ಸೊ ಪ್ರೈಸ್ ಏನು ಕೊಡ್ತಾ ಇದ್ರೆ ಸರ್? ಪ್ಯೂರ್ ಕೆ ಅಲ್ವಾ? ಹೌದು ಸರ್, ಪ್ಯೂರ್ ಕೆ. ಅದು ಪ್ರೈಸ್ ಏನು ಕೊಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,55,000, ಫೈನಲ್ ಬಂದ್ಬಿಟ್ಟು 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನಿಮಗೆ. 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಸೊ ಮತ್ತೊಂದು ನಮ್ಮ ಮುಂದೆ ಒಂದು ಜೆಟ್ ಇದೆ ಸರ್, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇದೆ ಸರ್? ಬರೀ ಮತ್ತು ಇದರಲ್ಲಿ ನಿಮಗೆ ಇಯರ್ ಡಿಫ್ರೆನ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 11 ಮಾಡಲ್, ಇದು ಬಂದ್ಬಿಟ್ಟು 14 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್ಲು, ಇದು ಕೂಡ ಹೈಲೈನು, ಡೀಸೆಲ್ ಆಟೋಮೆಟಿಕ್ಕು, 2 ಲೀಟರ್ ಇಂಜನ್ ಬರುತ್ತೆ. ಎಷ್ಟು ಓಡಿದೆ ಗಾಡಿ ಇದು ಸರ್? ಗಾಡಿ ಬಂದ್ಬಿಟ್ಟು ಬರೀ 90,000 ಓಡಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇಂಟೀರಿಯರ್ ಕೂಡ ನೀವು ನೋಡ್ಬೋದು, ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಪ್ಲಸ್ ಬರುತ್ತೆ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸು, ಪ್ರೊಜೆಕ್ಟರ್ ಎಲ್ಲ ಸೇಮ್ ಬರುತ್ತಲ್ಲ ಸರ್? ಎಲ್ಲ ಸೇಮ್ ಇರುತ್ತೆ ಸರ್, ಬರೀ ಇಯರ್ ಡಿಫ್ರೆನ್ಸ್ ಬರ್ತದೆ ಇದಕ್ಕೆ. ಸೊ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ವೆಹಿಕಲಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಹೆಡ್ಲೈಟ್ಸು, ಹೆಡ್ಲ್ಯಾಂಪ್ ವಾಷರು ಕೂಡ ಬರುತ್ತೆ ಅದರಲ್ಲಿ, ಹೆಡ್ಲ್ಯಾಂಪ್ ವಾಷರು ಜೊತೆಗೆ DRLs ಇರಲ್ಲ, DRLs ಕೂಡ ಇರುತ್ತೆ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 795, ಫೈನಲ್ ಪ್ರೈಸ್ ಬಂದುಬಿಟ್ರೆ 755 ಮಾಡ್ಕೊಡ್ತೀನಿ ಸರ್ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಇದೆ ನಮ್ಮದೆ ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್, 2015 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮಗೆ, ಆಂಬಿಷನ್ನು. ಸೊ ಏನೇನು ಫೀಚರ್ಸ್ ಇದೆ ಸರ್? ಸರ್, ಇದಕ್ಕೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸ್ ಬರುತ್ತೆ, ABS ಬರುತ್ತೆ ನಿಮಗೆ ಇದರಲ್ಲಿ. ಡೀಟೇಲ್ಸ್ ಸರ್ ಇದ್ರದ್ದು ವೆಹಿಕಲ್? ಸರ್, ಇದಕ್ಕೆ ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರು, ಗಾಡಿ ಬರೆ ಬಂದ್ಬಿಟ್ಟು 1 ಲಕ್ಷ ಚಿಲ್ಲರೆ ಓಡಿದೆ ಅಷ್ಟೇ ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,65,000, ಫೈನಲ್ ಬಂದ್ಬಿಟ್ಟು 5,15,000. 5,15,000 ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ, ಆಗ್ಲೇ ನೋಡಿದ್ದು ವಾಕ್ಸ್ ವ್ಯಾಗನ್ ಜೆಟ್ಟ, ಅದ್ರ ರಿಲೇಟೆಡ್ ಸ್ಕೋಡಾ ಆಕ್ಟೇವಿಯಾ ಅಂತ ಹೇಳಿ ಸರ್, ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ಆಕ್ಟೇವಿಯಾ, 2013 ಮಾಡಲು, ಸಿಂಗಲ್ ಓನರು, ಗಾಡಿ ಬರೆ ಬಂದ್ಬಿಟ್ಟು ನಿಮಗೆ 90,000 ಓಡಿದೆ, ಸನ್ರೂಫ್ ಕೂಡ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಇದಕ್ಕೆ ನಿಮಗೆ, 8 ಏರ್ ಬ್ಯಾಗ್ಸು, ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗು, 8-way ಸೀಟ್ ಪವರ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ ನಿಮಗೆ. ಸೊ ಪ್ರೊಜೆಕ್ಟ್
ವಾಕ್ಸ್ ವಾಗನ್ ಜೆಟ್ಟಾಗೂ ಮತ್ತೆ ಆಕ್ಟೇವಿಯಾಗೂ ಬಾಡಿ ಶೇಪ್ ಮಾತ್ರ ಡಿಫ್ರೆನ್ಸ್, ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇದು ಬಂದ್ಬಿಟ್ಟು ನಿಮಗೆ ಸನ್ರೂಫ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 8,45,000, ಫೈನಲ್ ಬಂದ್ಬಿಟ್ಟು 825,000 ಮಾಡ್ಕೊಡ್ತೀನಿ ಸರ್. ಸರ್ ಇದು ಬಂದ್ಬಿಟ್ಟು ಮಹೇಂದ್ರ ರೆಕ್ಸ್ಟ್ರಾನ್ RX6 ವೇರಿಯಂಟು 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು ನಿಮಗೆ 79,000 ಓಡಿದೆ. ಗಾಡಿ ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ, ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಸೆಗ್ಮೆಂಟ್ ಅಂತ ಹೇಳ್ಬೋದು. ಎಸ್ ಯು ವಿ ಸೆಗ್ಮೆಂಟಲ್ಲಿ 7-seater ವೆಹಿಕಲ್ ಬರುತ್ತೆ, ರೇರ್ ಎಸಿ ವೆಂಟ್ಸ್ ಬರುತ್ತೆ, ಸನ್ ರೂಫ್ ಬರುತ್ತೆ ಇದಕ್ಕೆ ನಿಮಗೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಂದು 4x4 ವೆಹಿಕಲ್ ಲಕ್ಸುರಿ ವೆಹಿಕಲ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಸೊ ಮೈನ್ ರೋಸ್ ಅವ್ರಿಗೆ ರೆಕ್ಸ್ಟನ್ ಅಂತ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000, ಫೈನಲ್ ಬಂದ್ಬಿಟ್ಟು 7,50,000 ಮಾಡ್ಕೊಡ್ತೀನಿ. 7.5 ಲಕ್ಷ ಕೊಡ್ತೀನಿ. ಸೊ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಎಕ್ಸ್ ಸರ್, ಇದು ಸೋಲ್ಡ್ ಔಟ್ ಇದು ಸರ್. ಸರ್ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರೋದು ಮಹೇಂದ್ರ ಸ್ಕಾರ್ಪಿಯೋ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 92,000 ಓಡಿದೆ. ಬೇಸಿಕ್ ವೇರಿಯಂಟ್ ಬರುತ್ತೆ, ಎಲ್ಲ ಹೊಸ ಟೈರ್ಸ್ ಇದೆ ಇದರಲ್ಲಿ, ಬೇಸಿಕ್ ಎಲ್ಲ ಫೀಚರ್ ಬರುತ್ತೆ. ಒಂದು ಎಸ್ ಯು ವಿಗೆ ಏನೇನು ಬೇಕು, ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ ಸರ್. ಬೇಸಿಕ್ ಮಾಡಲ್ ಸ್ಕಾರ್ಪಿಯೋ ಹಳ್ಳಿ ಸೈಡ್ ಆಗಿರ್ಬೋದು ಅಥವಾ ಎಲ್ಲರೂ ಒಂದು ಕಡೆ ಚೆನ್ನಾಗಿ ಹೋಗುತ್ತೆ ಫ್ಯಾಮಿಲಿ, ಒಂದು 7-8 ಜನ ಹೋಗಿ ಬೆಸ್ಟ್ ವೆಹಿಕಲ್, ಒಳ್ಳೆ ಕಂಫರ್ಟ್ ಇರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000, ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,75,000 ಮಾರ್ಕೊಡ್ತೀನಿ. ಸರ್ ಈಗ ನೀವು ನೋಡ್ತಾ ಇರೋದು ಮಹೇಂದ್ರ ಎಕ್ಸ್ ಯು ವಿ 500 W8 ವೇರಿಯಂಟ್ ಬರುತ್ತೆ, 2012 ಮಾಡಲ್ ಸೆಕೆಂಡ್ ಓನರು ಗಾಡಿ ಬಂದ್ಬಿಟ್ಟು 1,03,000 ಓಡಿದೆ, ರೆಕಾರ್ಡೆಡ್ ಇದೆ, ಎಲ್ಲ ಹೊಸ ಟೈರ್ಸ್ ಇದೆ. ನಿಮಗೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇಲ್ಲಿ ನಿಮಗೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟ್ 2013 ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,45,000, ಫೈನಲ್ ಬಂದ್ಬಿಟ್ಟು 695,000 ಮಾಡ್ಕೊಡ್ತೀನಿ. ಸರ್ ಇದು ನೀವು ನೋಡ್ತಾ ಇರೋದು ಮಿಟ್ಸುಬಿಷಿ ಪಜೇರೋ ಸ್ಪೋರ್ಟ್ಸು 4x4 ವೆಹಿಕಲ್, 2013 ಮಾಡಲ್ ಸೆಕೆಂಡ್ ಓನರು ಗಾಡಿ ಬಂದ್ಬಿಟ್ಟು 1,07,000 ರೆಕಾರ್ಡೆಡ್ ಓಡಿದೆ. ಸರ್ ಬಾಡಿ ಲೈನ್ ಇಂದ ನೋಡಿಕೊಂಡು ನೀವು ಇಂಜಿನ್ ರೂಮ್ ನೋಡಿದ್ರು ಏನು ಒಂದು ಫಾಲ್ಟ್ ಬರಲ್ಲ, ಒಂದು ಸ್ಕ್ರಾಚ್ ಬರಲ್ಲ ಗಾಡಿಯಲ್ಲಿ. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತೇಳಿ, ಕಂಪ್ಲೀಟ್ ಆಫ್ ರೋಡಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಸರ್. ತುಂಬಾ ಜನ ಇಷ್ಟಪಡ್ತಾರೆ, ಯಾರಾದ್ರೂ ಒಂದು ಪಜೇರೋ ಬೇಕು, ಒಂದು ದೊಡ್ಡ ಗಾಡಿಯಲ್ಲಿ ಹೋಗ್ಬೇಕು, ಕಡಿಮೆ ಬಜೆಟ್ ಅಲ್ಲಿ 10 ಲಕ್ಷದೊಳಗಡೆ ಬೇಕು ಅಂದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಸರ್. ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಪ್ರೈಸ್ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,75,000, ಫೈನಲ್ ಪ್ರೈಸ್ ಬಂದ್ಬಿಟ್ಟು 8,45,000 ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಎಕೋಸ್ಪೋರ್ಟ್ ಇದೆ, ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು ಫೋರ್ಡ್ ಎಕೋಸ್ಪೋರ್ಟ್ ಟೈಟಾನಿಯಮ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್, ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ ಇದು. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರು ಗಾಡಿ ಬರೋ ಬಂದ್ಬಿಟ್ಟು 90,000 ಓಡಿದೆ, ಟೈಟಾನಿಯಮ್ ವೇರಿಯಂಟ್ ಬರುತ್ತೆ ನಿಮಗೆ. ಸೀಟ್ಸ್ ಮಾತ್ರ ವೇರಿಯಂಟೇರ್ ಆಗಿದೆ, ಅದು ಬಿಟ್ಟರೆ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಬ್ಯೂಟಿ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸು, ಮ್ಯಾಗ್ ವೀಲ್ಸ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಹೌದು. ಸೊ ಇದು ಟೈಟಾನಿಯಮ್ ಅಲ್ಲ? ಹೌದು ಸರ್, ಟೈಟಾನಿಯಮ್ ಪ್ಲಸ್ ಅಲ್ಲ, ಟೈಟಾನಿಯಮ್ ಕೀ ಸ್ಟಾರ್ಟ್ ಬರುತ್ತೆ ಇದಕ್ಕೆ. ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,75,000, ಫೈನಲ್ ಬಂದ್ಬಿಟ್ಟು 5.5 ಮಾಡ್ಕೊಡ್ತೀನಿ. 5.5 ಲಕ್ಷ ಕೊಡ್ತೀರಾ? ಹೌದು ಸರ್. ಸೊ ಹಾಗೆ ಮತ್ತೊಂದು ಶೆವರ್ಲೆಟ್ ಕ್ಯಾಪ್ಟಿವ್ ಇದೆ, ಬ್ಲ್ಯಾಕ್ ಬ್ಯೂಟಿ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು ಶೆವರ್ಲೆಟ್ ಕ್ಯಾಪ್ಟಿವ್ 2010 ಮಾಡಲ್ ಸೆಕೆಂಡ್ ಓನರು ಗಾಡಿ ಬಂದ್ಬಿಟ್ಟು ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ನಿಮಗೆ, 7-seater ವೆಹಿಕಲ್ ಬರುತ್ತೆ ಸರ್ ಇದು ನಿಮಗೆ. ಸೊ ವೆಹಿಕಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಇದ್ರಲ್ಲಿ ಸನ್ರೂಫ್ ಒಂದಿಲ್ಲಲ್ಲ ಸರ್? ಇಲ್ಲ ಸರ್. ಸೊ ಇಂಟೀರಿಯರ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತಿನ್ ದಿ ಬಜೆಟ್ 7-seater ಬೇಕಂದ್ರೆ ಇದು ಒಂದು ಸಜೆಷನ್ ಮಾಡ್ಕೊಡ್ತೀನಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,45,000, ಫೈನಲ್ ಟು ಫೈನಲ್ 3,25,000 ಮಾಡ್ಕೊಡ್ತೀನಿ ಸರ್. ಸರ್ ಇದು ಬಂದ್ಬಿಟ್ಟು BMW X1 2013 ಮಾಡಲ್ ಥರ್ಡ್ ಓನರ್ ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ, S20D ಎಸ್ ಡ್ರೈವ್ ಬರುತ್ತೆ. ಇದು ಬಂದ್ಬಿಟ್ಟು ಒಂದು ವಿತಿನ್ ದಿ ಬಜೆಟ್ ಒಂದು ಪ್ರೀಮಿಯಂ ವೆಹಿಕಲ್ ಬೇಕಂದ್ರೆ ಇದು ಒಂದು 2 ಗಾಡಿ ಇದೆ ನಿಮ್ಮ ಹತ್ರ BMW X1. ಸರ್ ಗಾಡಿ ಬರೋ ಬಂದ್ಬಿಟ್ಟು 1,02,000 ಒಂದು ಓಡಿದೆ, 1,02,000 ಓಡಿದೆ. ಹೌದು ಸರ್. ಸೊ ಥರ್ಡ್ ಓನರ್ ಒಂದು ಲೋ ಬಜೆಟಲ್ಲಿ ಪ್ರೀಮಿಯಂ ವೆಹಿಕಲ್ BMW ಬೇಕು ಅಂದರೆ X1 ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,50,000, ಫೈನಲ್ ಟು ಫೈನಲ್ ನಿಮಗೆ 7,95,000 ಮಾಡ್ಕೊಡ್ತೀವಿ. 7,95,000 ಹೌದು ಸರ್. K registration K20 K registered. ಅದು ಬೇಡ, ಈ ವೆಹಿಕಲ್ ಬೇಕು ಅಂದರೆ ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ 3ನೇ ಓನರ್ ಡೀಸೆಲ್ ಆಟೋಮ್ಯಾಟಿಕ್ಕು, ಸೇಮ್ ಫೀಚರ್ಸ್ ಬರುತ್ತೆ ಇದರಲ್ಲಿನು, ಇದು ಕೂಡ X1. ಮಾಡಲ್ ಮಾತ್ರ ಸರ್ ಅಷ್ಟೇ, ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,45,000, ಫೈನಲ್ ಟು ಫೈನಲ್ 6,95,000 ಮಾಡ್ಕೊಡ್ತೀನಿ. 6,95,000. ಹೌದು ಸರ್. ಸರ್ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರೋದು ಫಿಯೆಟ್ ಲೀನಿಯಾ 2009 ಮಾಡಲ್ ಸೆಕೆಂಡ್ ಓನರು
ಗಾಡಿ ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ ನಿಮಗೆ, ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್, ಲೀನಿಯಾದಲ್ಲಿ ಡೀಸೆಲ್ ವೇರಿಯಂಟ್ ಸಿಗೋದು ತುಂಬ ರೇರ್ ಆಗಿದೆ. ಹೌದು ಸರ್, ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್. ಸರ್, ಪಾಕೆಟ್ ಫ್ರೆಂಡ್ಲಿ ಒಂದು ಸಿಟಿಯಲ್ಲಿ ಓಡಾಡೋಕ್ಕೆ ಲೋ ಮೇಂಟೆನೆನ್ಸ್ ವಿತ್ ಮೈಲೇಜ್ ತಗೊಂತೀರಾ ಅಂದ್ರೆ ಒಂದು ಸ್ಪೀಡ್ ಕ್ಲೀನ್ ತಗೊಂಡು ತಗೊಂತೀವಿ ಅಂದ್ರೆ 4-5 ಲಕ್ಷ ಆರಾಮಾಗ ಹಂಗೆ ಹೋಗುತ್ತೆ. ಡೀಸೆಲ್ 20+ ಮೈಲೇಜ್, 15 ಪ್ರೈಸ್ ಏನು ಹೇಳ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 245, ಫೈನಲ್ ಟು ಫೈನಲ್ 2,10,000 ಮಾಡ್ಕೊಡ್ತೀವಿ. 2,10,000. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಅಂದ್ರೆ ಮತ್ತೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ 2013 ಮಾಡೆಲ್, ಥರ್ಡ್ ಓನರ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ. ಇದು ನಮಗೆ ಎಲಿಗೆನ್ಸ್ ವೇರಿಯಂಟ್ ಬರುತ್ತೆ. ಸೊ ಟೈರ್ ಕಂಡೀಷನ್ ಎಲ್ಲ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಯೋಕೋಮಾ ಎಸ್ ಡ್ರೈವ್. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಆಫ್ಟರ್ ಮಾರ್ಕೆಟ್ ಡ್ಯುಯಲ್ ಟೋನ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ವೀಲ್ ಮೌಂಟ್ ಎಲ್ಲ ಬರುತ್ತೆ. ಹೌದು ಸರ್, ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್. 2 ಏರ್ ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಹೋಗ್ತೀವಿ ಅಂತ ಹೇಳಿದ್ರೆ 20+ ಮೈಲೇಜ್ ಬರುತ್ತೆ, ಬಜೆಟ್ ಫ್ರೆಂಡ್ಲಿ ವರ್ಲ್ಡ್ ಬೆಸ್ಟ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ಸ್ಕೋಡಾ ರ್ಯಾಪಿಡ್ಗೆ 3,95,000, ಫೈನಲ್ ಟು ಫೈನಲ್ ಒಂದು 3,65,000 ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದು ಇವತ್ತೇ ಬಂತು ಸರ್. ಇವಾಗ ನೀವು ನೋಡ್ತಾ ಇದ್ದೀವಿ ಇನ್ನೊಂದು ಫೋರ್ಡ್ ಎಕೋಸ್ಪೋರ್ಟ್, 2014 ಮಾಡೆಲ್, ಸಿಂಗಲ್ ಓನರು, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ, ಟೈಟಾನಿಯಂ ಆಪ್ಷನಲ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ ಇದ್ರೆ ನಿಮಗೆ, ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್, ಫುಲ್ ಟಾಪ್ ಎಂಡ್. ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಒಂದ್ಸತಿ ಇಂಟೀರಿಯರ್ ವಾಶ್ ಆಗಬೇಕು ಅನ್ಕೊತೀನಿ. ಸೊ ಎಲ್ಲ ಗೇರ್ ಲಾಕ್ ಕೂಡ ಹಾಕ್ಸಿರ್ ವೆಹಿಕಲಲ್ಲಿ, ಫುಟ್ ಲೈಟ್ಸ್ ಎಲ್ಲ ಇದೆ. ಸೊ ರೇರ್ ವ್ಯೂ ಅಲ್ಲಿ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ, ಇಲ್ಲರ್ ಲೈಟ್ಸ್ ಎಲ್ಲ ಹಾಕಿದರೆ. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಇದಕ್ಕೆ? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 5,95,000, ಫೈನಲ್ ಟು ಫೈನಲ್ 5,40,000 ಮಾಡ್ಕೊಡ್ತೀನಿ. 5,40,000 ಕೊಡ್ತೀರಾ ಸರ್? ಇದು ಬಂದ್ಬಿಟ್ಟು ನಿಸ್ಸಾನ್ ಟೆರಾನು, 2016 ಮಾಡಲ್, ಥರ್ಡ್ ಓನರು, ಎಕ್ಸ್ ವಿ ವೇರಿಯಂಟ್, ಟಾಪ್ ಎಂಡ್ ಬರುತ್ತೆ ಇದರಲ್ಲಿ ನಿಮಗೆ, ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ಲು. ಎಷ್ಟೊಡಿದೆ ಗಾಡಿ ಇದು ಸರ್? ಗಾಡಿ ಬರ ಬಂದ್ಬಿಟ್ಟು ನಿಮಗೆ 1,03,000 ಓಡಿದೆ ಸರ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,65,000, ಫೈನಲ್ ಟು ಫೈನಲ್ ನಿಮಗೆ 5,10,000 ಮಾಡ್ಕೊಡ್ತೀನಿ. ಸರ್, ಇದು ನೀವು ನೋಡ್ತಾ ಇರೋದು ಆಡಿ Q5 ಡೀಸೆಲ್ ಆಟೋಮ್ಯಾಟಿಕ್, 2012 ಮಾಡಲು, ಥರ್ಡ್ ಓನರು, ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ, ಕಂಪ್ಲೀಟ್ ಪ್ಯಾಕೇಜ್ ಆಫ್ ಪ್ರೀಮಿಯಂ ಅಂತ ಹೇಳ್ಬೋದು. ಇದು 2 ಲೀಟರ್ ಇಂಜಿನ್ ಬರುತ್ತೆ, ಡೀಸೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಸನ್ ರೂಫ್ ಕೂಡ ಬರುತ್ತೆ ಇದಕ್ಕೆ. ಆಡಿ Q3ಗಿನ ದೊಡ್ಡದು ಆಡಿ Q5. ಹೌದು ಸರ್. ಪ್ರೈಸ್ ಸರ್? ಇದಕ್ಕೆ ನಿಮಗೆ ವಿತ್ NOC ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,95,000, ಫೈನಲ್ ಟು ಫೈನಲ್ 8,65,000 ಮಾಡ್ಕೊಡ್ತೀನಿ. ಸರ್, ಇದು ಬಂದ್ಬಿಟ್ಟು ಫಿಯೆಟ್ ಪುಂಟು, 2009 ಮಾಡಲ್, ಸೆಕೆಂಡ್ ಓನರು, ಗಾಡಿ ಬರ ಬಂದ್ಬಿಟ್ಟು 90,000 ಓಡಿದೆ, ಡೀಸೆಲ್ ಮ್ಯಾನ್ಯಲ್ಲು. ಆಲ್ಟೋಗಿಂತ ಕಡಿಮೆ ಪ್ರೈಸ್ ಕೊಡ್ತೀನಿ, 99,000 ಕೊಡಿ, ತೊಗೊಂಡು ಹೋಗಿ ಸರ್ ಗಾಡಿ. ಗೋವಾ ರಿಜಿಸ್ಟ್ರೇಷನ್? ಹೌದು ಸರ್, ಅಂದರೆ FC ನಿಮಗೆ ಅಪ್ ಟು 2027 ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಪೋಲೋ ಇದೆ, ಬ್ಲ್ಯಾಕ್ ಬ್ಯೂಟಿ. ಡೀಟೇಲ್ಸು ಸರ್? ಇದು ಬಂದ್ಬಿಟ್ಟು 2013 ಮಾಡಲ್, ಸಿಂಗಲ್ ಓನರು, ಗಾಡಿ ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯಲ್ಲು, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದೀವಿ. ವಿತ್ NOC ನಿಮಗೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000, ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,75,000 ಮಾಡ್ಕೊಡ್ತೀನಿ. ಸರ್, ಇದು ಬಂದ್ಬಿಟ್ಟು ಹ್ಯುಂಡೈ i20 ಆಸ್ಟ್ರಾ, 2010 ಮಾಡಲ್, ಸಿಂಗಲ್ ಓನರು, ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ ನಿಮಗೆ, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000, ಫೈನಲ್ ಟು ಫೈನಲ್ 3,25,000 ಮಾಡ್ಕೊಡ್ತೀನಿ. ಸರ್, ಇದು ಬಂದ್ಬಿಟ್ಟು ಫೋರ್ಟ್ ಫಿಗೋ ಟೈಟಾನಿಯಮ್ ಡೀಸೆಲ್ ಮ್ಯಾನ್ಯಲ್ಲು, 2013 ಮಾಡಲ್, ಸೆಕೆಂಡ್ ಓನರು, ಗಾಡಿ ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯಲ್ ಬರುತ್ತೆ, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000, ಫೈನಲ್ ಟು ಫೈನಲ್ 2,65,000 ಮಾಡ್ಕೊಡ್ತೀನಿ ಸರ್. ಸರ್, ಈಗ ನೀವು ನೋಡ್ತಾ ಇರೋದು ಫೋಕ್ಸ್ ವ್ಯಾಗನ್ ಪೋಲೋ, 2013 ಮಾಡಲ್, ಕಂಫರ್ಟ್ ಲೈನು, ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು, ಗಾಡಿ ವಿತ್ NOC ನಿಮಗೆ ಬರ ಬಂದ್ಬಿಟ್ಟು 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್, ಇದು ನೀವು ನೋಡ್ತಾ ಇರೋದು ಆಪ್ಟ್ರಾ ಮ್ಯಾಗ್ನಮ್, 2011 ಮಾಡಲ್, ಸೆಕೆಂಡ್ ಓನರು, ಗಾಡಿ ಡೀಸೆಲ್ ಮ್ಯಾನ್ಯಲ್ ಬರುತ್ತೆ, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 275, ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,45,000 ಮಾಡ್ಕೊಡ್ತೀನಿ.